ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು, ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ. ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಡಿವೈಎಸ್ಪಿ ಮತ್ತು ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ. ಅದು ವರದಿ ಬಂದ ಮೇಲೆ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಗಣೇಶ ಹಬ್ಬಕ್ಕೂ ಮುಂಚೆ ಒಂದು ಮೀಟಿಂಗ್, ಅಂದ್ರೆ ಸಾಮಾನ್ಯವಾಗಿ ಮೀಟಿಂಗ್ ನಡೆಯುತ್ತೆ, ಆ ಮೀಟಿಂಗ್ ಅಲ್ಲಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಇದು ಮಾಡ್ತಾರೆ, ಅಂದ್ರೆ ನಾಗಮಂಗಲ ಕೂಡ ಇತ್ತು ಅನ್ನುವಂಥ. ಅದು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಡಿಜಿ ಅವರು, ADG ಲಾಂಡರ್ ಅವರು, ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ. ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ, ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು, ಆ ರೀತಿ ನೀವು ಮೈಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ. ಅದರ ಆಧಾರದ ಮೇಲೆ ಅವರು DG ಅವರು, ಸಂಬಂಧಪಟ್ಟ ಅಧಿಕಾರಿಗಳು, LNO, ADG ಅವರು ಮತ್ತು ಎಲ್ಲ SPಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ. ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ DG ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ, ನೋಡಿ ಈ ರೀತಿ ಇದೆ, ಎಲ್ಲ ನೀವು ಏನೇನು ಕ್ರಮ ತಗೋಬೇಕು ಅದೆಲ್ಲ ತಗೊಳ್ಳಿ ಅಂತ. ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು KSRP ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು, ಯಾವುದೂ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ. ಈ ಘಟನೆ ಆದಮೇಲೆ ಅವರು ಅರ್ಧ ಗಂಟೆ ಒಳಗೆ SP ಬಂದಿದ್ದಾರೆ ಮತ್ತು IG ಬಂದಿದ್ದಾರೆ, ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಿದ್ದಾರೆ. ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿಯೇ ವರದಿ ಕೊಡಿ ಅಂತ ಹೇಳಿ ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ. ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, IG ಅವರು ಎಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಮುಂದುವರೆದ ಘಟನೆಗಳ ಅನ್ಬಾರ್ದು ಅಂತ ಹೇಳಿ ಎಲ್ಲ ಶಾಂತಿಯಿಂದ ಇದೆ. ಈಗ ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಅಂತ ಮಾಡ್ಕೊಂಡಿರೋದು ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥದ್ದು, ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದ ಕಲ್ಲು ಸಂಗ್ರಹಣೆ ಮಾಡಿದ್ದಾರೆ, ತಲವಾರು ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ದೊಡ್ಡ ಮಟ್ಟದ ವಿಪಕ್ಷನ. ಈಗ ನಾವು ಅಲ್ಲಿ ತನಿಖೆ ಮಾಡಕ್ ಕೇಳಿದೀವಲ್ಲ, ಅದರಲ್ಲಿ ವರದಿ ಬರ್ಲಿ ಸರ್ಕಾರನೂ ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೆ. ಅದು ಹೇಳ್ತಾರಪ್ಪ, ಗಲಾಟೆ ಆದಾಗ ಏನಾನು ಒಂದು ಸ್ಟೇಟ್ಮೆಂಟ್, ಅದು ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದವರು, ಹಳ್ಳಿ ಭಾಷೆನಲ್ಲೂ ಏನಾದ್ರು ಹೇಳ್ತೀವಿ ಒಂದೊಂದ್ಸರಿ, ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ, ಏನು ಅದನ್ನೇ ಒಂದು ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ. ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ, ಅದನ್ನು ಯಾವುದು ಮುಂದೆ ಈ ರೀತಿ ಆಗಬಾರ್ದು. ಒಂದಂತೂ ಹೇಳ್ತೇನೆ ಫಸ್ಟ್ ಕ್ಲಾಸ್, ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾವು ಯಾರೇ ಆಗಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ. ಅವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಗೊಂತೀವಿ, ಕಟ್ಟುನಿಟ್ಟಾಗಿ ತಗೊಂತೀವಿ, ಯಾವನ್ನು ಮುಲಾಜಿ ಇಟ್ಕೊಳಕ್ ಹೋಗಲ್ಲ. ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಅದು ನಮಗೆ ಅಗತ್ಯ ಇಲ್ಲ. ಗೃಹ ಸಚಿವರು ಆಕಸ್ಮಿಕವಾಗಿ ಗೃಹ ಸಚಿವರಾಗಿದ್ದಾರೆ, ಹೇಳ್ತಾರೆ ನನಗೆ ಈ ಶಬ್ದಗಳನ್ನ ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡಿದರೆ ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ನಮಗೂ ಜವಾಬ್ದಾರಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ. ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನನಗೆ ಜವಾಬ್ದಾರಿ ಇದೆ. ನಾವೆಲ್ಲ ಏನು ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನು ನಾವು ಸ್ಥಾನಗಳಲ್ಲಿ ಕೂತಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತೇವೆ. ಈ ಘಟನೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡಕ್ಕೆ ಹೋಗ್ತೀವಿ. ಅಂದರೆ ಯಾರು ಅಲ್ಲಿ ಘಟನೆ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈಗ 52 ಜನ ಅರೆಸ್ಟ್ ಮಾಡಿದ್ದಾರೆ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾರು ಮೇಯ್ನ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅವರು ಅವ್ರಿಗೆ ಹೇಳಿಕೆಗಳು ಕೊಡಲಿ, ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು, ಸಣ್ಣದು ಅಂದರು, ದೊಡ್ಡದು ಅಂದರು, ಇವೆಲ್ಲ ನನಗೂ ಗೊತ್ತಿದೆ, ನನಗೂ ಮಾತಾಡಕ್ಕೆ ಬರುತ್ತೆ. ನಾನು ನಿನ್ನೆ ಏನು ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ, ದಯಮಾಡಿ ಐ ಯೂಸ್ ದಟ್ ವರ್ಡ್, ದಯಮಾಡಿ ಈ ರಾಜಕೀಯ ಮಾಡಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ.
ಆದ್ರೂ ರಾಜಕೀಯ ಮಾಡ್ತೀವಿ ಅಂತಂದ್ರೆ ಮಾಡ್ಲಿ, ಅದನ್ನ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ.